ಪ್ರಿಯ ವೀಕ್ಷಕರೇ, ನಾನು ಒಂದು ವಶೀಕರಣದ ಯಂತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಯಂತ್ರದಿಂದ ನಿಮಗೆ ಯಾರು ಇಷ್ಟವಾಗಿದ್ದಾರೋ ಅವರಿಗೆ ನೀವು ಒಂದು ಬಟ್ಟೆ ಮೇಲೆ ಈ ಯಂತ್ರನ ಬರಿಬೇಕು. ಒಂದು ಬಿಳಿ ಬಟ್ಟೆ ಮೇಲೆ ಈ ಯಂತ್ರನ ನೀವು ಬರ್ಕೋಬೇಕು. ಯಂತ್ರ ಬರಿಬೇಕಾದ್ರೆ ನೀವು ಯಾವ ರೀತಿ ಬರಿಬೇಕು ಅನ್ನೋದು ಹೇಳಿ ಕಸ್ತೂರಿ ಮತ್ತು ನೀವು ಕಸ್ತೂರಿ ಮತ್ತು ಕಸ್ತೂರಿನ ಮತ್ತು ನೀವು ಕಸ್ತೂರಿ ಕೇಸರಿ ಎರಡು ಮಿಕ್ಸ್ ಮಾಡಬೇಕು. ಕೇಸರಿಗೆ ಕಸ್ತೂರಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡನ್ನು ಒಂದುಗೂಡಿಸ್ಕೊಂಡು ಒಂದು ಕಡ್ಡಿ ತಗೊಂಡು ಈ ಯಂತ್ರನ ನೀವು ಬರಿಬೇಕು. ಈ ಯಂತ್ರನ ಬಟ್ಟೆ ಮೇಲೆ ತಗೊಂಡು ನೀವು ಯಂತ್ರನ ಯಾವ್ಯಾವ ರೀತಿ ಅಂಕಿಗಳಿದೆಯೋ ಅದೇ ರೀತಿಯಾಗಿ ಒಂದು ಕಡ್ಡಿ ಒಳಗೆ ಈ ರೀತಿಯಾಗಿ ಆ ಬಟ್ಟೆ ಮೇಲೆ ಬಿಳಿ ಬಟ್ಟೆ ಮೇಲೆ ಈ ಯಂತ್ರನ ಬರ್ಕೋಬೇಕು. ವ್ಯಕ್ತಿ ಹೆಸರು ಬರಿಬೇಕು. ಯಾವ ವ್ಯಕ್ತಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ ಅನ್ನೋದಕ್ಕೋಸ್ಕರ ನೀವು ಇದನ್ನು ತಿಳ್ಕೊಂಡು ಹೆಂಗಸರು ನಿಮ್ಮ ಯಾರಿಗಾದ್ರೂ ಚಿಂತೆ ಇಲ್ಲ, ಯಾರಿಗೆ ನಿಮ್ಗೆ ಇಷ್ಟವಾಗಿರ್ತಾರೋ ಅವ್ರಿಗೆ ನೀವು ಈ ಯಂತ್ರನ ಸಿದ್ಧಿ ಮಾಡ್ಕೋಬೇಕು. ಈ ಯಂತ್ರನ ಬಟ್ಟೆನಲ್ಲಿ ಈ ಯಂತ್ರಗಳು ಬರ್ಕೋಬೇಕು. ಅದು ಹೇಳಿದ್ದೀನಲ್ಲ, ಕೇಸರಿ ಕಸ್ತೂರಿ ಎರಡು ಮಿಶ್ರಣ ಮಾಡಿ ನೀವು ಇದನ್ನು ಒಂದು ಕಡ್ಡಿ ಒಳಗೆ ಇದನ್ನು ಬರಿಬೇಕು. ಬರೆದಾದ ನಂತರ ಇದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಇದಕ್ಕೆ ಧೂಪ ಪೂಜೆ ಆದ ನಂತರ ನೀವು ಇದನ್ನು ಬತ್ತಿ ಮಾಡಬೇಕು. ಬತ್ತಿ ಅಂದರೆ ಅದನ್ನು ಸುತ್ತಬೇಕು. ಸುತ್ತಿ ಬತ್ತಿಯನ್ನಾಗಿ ಮಾಡಿಕೊಂಡು ಇದನ್ನು ಒಂದು ದೀಪ ತುಪ್ಪದ ದೀಪ ಇಟ್ಕೋಬೇಕು. ಆ ತುಪ್ಪದ ದೀಪದಲ್ಲಿ ಇದನ್ನು ಬತ್ತಿಯಾಗಿ ಸುತ್ತಕೊಂಡು ರೌಂಡಾಗಿ ಇದನ್ನು ಸುಡಬೇಕು. ಆ ಸುಟ್ಟಾದಂಥ ಬೂದಿನ ನೀವು ಆ ಬೂದಿ ಬರುತ್ತಲ್ವ ಸುಟ್ಟಿರುತ್ತಲ್ಲ ಅದನ್ನು ನೆಲಕ್ಕೆ ಹಾಕಬಾರ್ದು. ಅದನ್ನು ಬೆಳೆದಂಗೆ ಆ ಬೂದಿ ಸುಡ್ತಿದ್ರೆ ಒಂದು ಪ್ಲೇಟ್ ಇಟ್ಕೊಳ್ಳಿ. ಆ ಪ್ಲೇಟಿನಲ್ಲಿ ಆ ಬೂದಿನ ಆ ಬಟ್ಟೆನ ನೀವು ಬತ್ತಿ ಮಾಡಿ ಸುಡ್ತಾ ಇರ್ತೀರಲ್ಲ ಆ ಸುಡ್ತಿರೋ ಬೂದಿ ಪ್ಲೇಟಿಗೆ ಬೀಳಬೇಕು, ನೆಲಕ್ಕೆ ಬೀಳಬಾರ್ದು. ಆ ಬೂದಿನ ನೀವು ತಗೊಂಡು ನೀವು ನಿಮಗಿಷ್ಟ ಯಾರಿಗೆ ಇದೆಯೋ ಅವ್ರಿಗೆ ನೀವು ಈ ಬೂದಿನ ಮತ್ತು ಯಾವುದ್ರಲ್ಲನಾದರೂ ನೀವು ಅವರಿಗೆ ಸೇವನೆ ಕೊಡು, ಊಟಕ್ಕೆ ಕೊಡಬೇಕು. ಊಟಕ್ಕೋ ಕಾಫಿಗೋ ಹೆಂಗೋ ನಿಮ್ಗೆ ಯಾವ ರೀತಿಗೆ ಅನುಕೂಲ ಆಗುತ್ತೋ ಅವ್ರಿಗೆ ನೀವು ಆ ರೀತಿಯಾಗಿ ನೀವು ಕೊಡಬೇಕು. ಆ ಬತ್ತಿನಲ್ಲಿ ನುಣ್ಣಗಾಗಬೇಕು. ಬತ್ತಿ ಅರ್ಧಂಬರ್ಧ ಸುಟ್ಟಿರಬಾರ್ದು, ಎಲ್ಲ ಪೀಸ್ ಪೀಸ್ ಆಗೋಗ್ಬಿಡಬೇಕು. ಅದರಲ್ಲಿ ಬರುವಂಥದ್ದನ್ನು ಅದು ಜಾಸ್ತಿಯಾಗಿದ್ದರೆ ಸ್ವಲ್ಪ ಎರಡು ಮೂರು ದಿವಸ ಕೊಡಿ. ಅದನ್ನು ಅವರಿಗೆ ನೀವು ಕೊಟ್ಟಾಗ ಅವರು ನೀವು ಯಾವ ರೀತಿಯಾಗಿ ಅವರು ನಿಮ್ಮ ವಶದಲ್ಲಿ ಇರ್ತಾರೆ, ನಿಮಗೆ ಹೇಳಿದಂಥ ಕಾರ್ಯ ಮಾಡಿಕೊಡ್ತಾರೆ, ಎಲ್ಲ ರೀತಿಯಲ್ಲಿ ಅವರಲ್ಲಿರೋಂಥ ದೋಷಗಳು ದೂರವಾಗ್ತವೆ. ಆವಾಗ ಈ ಬೀಜಾಕ್ಷ ಮಂತ್ರಗಳು ಹೇಳಿರ್ತೀವಲ್ಲ ಅದು ನಿಮಗೆ ಉಜ್ವಲವ ಫಲಿತಾಂಶ ಕೊಡುತ್ತೆ. ಇದರಿಂದ ನಿಮಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅವರಲ್ಲಿರೋ ದ್ವೇಷ ಹೋಗಿ ನಿಮ್ಮ ಇಚ್ಛೆಯಂತೆ ಈಡೇರಿಸ್ತಾರೆ. ಇದು ನೀವು ಯಾರಿಗೋಸ್ಕರ ಆದ್ರೂ ನೀವು ಮಾಡ್ಕೋಬೋದು. ಇದು ಯಾರು ನಿಮಗೆ ಅವರಿಂದ ನಮಗೆ ತೊಂದರೆ ಆಗ್ತಿದೆ ಅವರಿಂದ ನಮ್ಮ ಅವ್ರನ್ನ ಸರಿಪಡಿಸ್ಬೇಕು ಅನ್ನೋದಾದರೆ ಈ ರೀತಿಯಾಗಿ ಮಾಡಿ ಆ ಸುಟ್ಟ ಬಟ್ಟೆನ ನೀವು ಆ ಬಟ್ಟೆನಲ್ಲಿ ಬರೋವಂಥ ಮಸಿನ ತೆಗೆದು ಊಟದಲ್ಲಿ ಯಾವ ರೀತಿ ಆದ್ರೂ ನೀವು ಅವ್ರಿಗೆ ಸೇರಿಸಿದ್ರೆ ಅವರು ನಿಮ್ಮ ವಶವಾಗ್ತಾರೆ, ವಶದಲ್ಲಿ ಇರ್ತಾರೆ. ಇದು ಗಂಡನಿಗೆ ಮಾಡ್ಕೋಬೋದು, ಹೆಂಡತಿಗೆ ಮಾಡ್ಕೋಬೋದು, ಮಕ್ಕಳಿಗೆ ಮಾಡ್ಕೋಬೋದು. ಮಕ್ಕಳೂ ಕೂಡ ದಾರಿ ತಪ್ತಾ ಇದ್ದಾರೆ. ಮಕ್ಕಳು ನೀವು ಹೇಳಿದಂಥ ಮಾತುಗಳು ಕೇಳಲ್ಲ. ಮಕ್ಕಳು ಇವಾಗಲಿಂದೇ ನೀವು ಒಂದು ನಿಮ್ಮ ಅವ್ರನ್ನ ಒಂದು ಶಿಸ್ತಲ್ಲಿ ಇಟ್ಕೊಳ್ಳಿ. ಮಕ್ಕಳು ಸ್ವಲ್ಪ ಬೆಳೀತಿದ್ದಂಗೆ ಅವರು ದಾರಿ ತಪ್ತಾರೆ, ನಿಮ್ಮ ಮಾತನ್ನು ಕೇಳಲ್ಲ, ನನ್ನೇ ಇಷ್ಟ ನಂದು, ನಿಮ್ಮ ಇಷ್ಟ ನಿಮ್ಮದು ಅಂತಾರೆ. ಯಾಕೆ ಅಂದರೆ ಮಕ್ಕಳೇ ಮುಂದಕ್ಕೆ ನಿಮಗೆ ಆಧಾರ. ಅಂಥ ಮಕ್ಕಳನ್ನ ನಿಮ್ಮ ಹತೋಟಿನಲ್ಲಿ ಇಟ್ಕೊಳ್ಳಿ. ಮಕ್ಕಳಿಗೂ ಬರುತ್ತೆ. ಮಕ್ಕಳೇನು ಇವಾಗ ಚಿಕ್ಕವರು ಅಂತೀರಾ, ಆಮೇಲೆ ಬೆಳೆದು ದೊಡ್ಡವರಾದಾಗ ಅವರಿಂದ ನೀವು ತುಂಬ ಕಷ್ಟಪಡ್ತೀರಾ. ಅದರಿಂದ ಇದು ಮಕ್ಕಳಿಗೂ ಗಂಡನಿಗೂ ಹೆಂಡತಿಗೂ ಎಲ್ಲ ಕಡೆ ಅಂಥವ್ರಿಗೂ ಬರುತ್ತೆ. ಇದನ್ನು ಮಾಡಿಕೊಂಡು ನೀವು ನಿಮ್ಮ ಸಂಸಾರನ ಸರಿ ಮಾಡ್ಕೊಳ್ಳಿ. ಪ್ರಿಯ ವಿಷಯಕರೇ, ಎಲ್ಲ ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಿದ್ದೀನಿ. ನಮ್ಮ ಕುಟುಂಬ ನಮ್ಮ ಸಂಸಾರದಲ್ಲಿ ಯಾವ್ಯಾವ ರೀತಿಯಾಗಿ ಬೇಕಾಗಿದೆಯೋ ಅದನ್ನೆಲ್ಲ ನಿಮ್ಗೆ ಒಂದೊಂದಾಗಿ ಹೇಳ್ತಿದ್ದೀನಿ. ಮಕ್ಕಳನ್ನೂ ಕೂಡ ನೀವು ಸರಿ ಮಾಡ್ಕೋಬೇಕು. ಯಾಕೆಂದರೆ ಅವ್ರನ್ನ ನೀವು ಅವರಿಷ್ಟದಂತೆ ಬಿಡಕ್ಕೆ ಹೋಗಬೇಡಿ. ಅವ್ರನ್ನೂ ಕೂಡ ಒಂದು ರೀತಿಯಲ್ಲಿ ಬೆಳೆಸಿ ಅವ್ರನ್ನ ಕೂಡ ನಿಮ್ಮ ಮಾತಿನಂತೆ ಇರೋಂಗೆ ಮಾಡಿ ಅವರನ್ನು ಮುಂಚೆ ಅವ್ರ ಭವಿಷ್ಯ ಮುಂದೆ ಚೆನ್ನಾಗಿರುತ್ತೆ. ಅವರು ನಿಮ್ಮ ಇವಾಗೇನೋ ಅವರಿಗೆ ಏನೂ ತಿಳಿಯೋದಿಲ್ಲ. ಅವರು ಈ ರೀತಿಯಾಗಿ ಅವರು ನಾವು ಮಾಡಿದ್ದೇ ಸರಿ ಅಂತಾರೆ. ಅದರಿಂದ ಅದು ಸರಿ ಇರೋದಿಲ್ಲ, ಮುಂದೆ ಅವ್ರು ಕಷ್ಟ ಅನುಭವಿಸ್ತಾರೆ. ಅದನ್ನು ಆ ಮಕ್ಕಳಿಗೆ ಬರೋ ಕಷ್ಟನ ತಡೆದು ನಿಮ್ಮ ದಾರಿನಲ್ಲಿ ಅವರು ಒಳ್ಳೆಯ ಸುಖ ಸಂಸಾರದಲ್ಲಿ ಹೋಗಬೇಕು ಅನ್ನೋಕ್ಕೋಸ್ಕರ ನಾನು ಇದು ಆಗ್ತಾ ಇದ್ದೀನಿ. ಇದನ್ನು ಮಾಡಿ ನಿಮ್ಮ ಸಂಸಾರ ಸರೋಗಲಿ, ನಿಮ್ಮ ಕುಟುಂಬ ಸರೋಗಲಿ. ಪ್ರಿಯ ವೀಕ್ಷಕರೇ, ಇದನ್ನು ನೀವು ಮಾಡಿಕೊಂಡು ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.